ಹಲೋ ಫ್ರೆಂಡ್ಸ್, ಇವತ್ತು ನಾವು ಚಿಕ್ಕವರಿಂದ ದೊಡ್ಡವರೆಗೂ ಇಷ್ಟವಾಗುವಂಥ ಐಸ್ ಕ್ರೀಮ್, ಅದು ಕಸ್ಟರ್ಡ್ ಪೌಡರ್ ಯೂಸ್ ಮಾಡಿ ಮಾಡೋಣ ಫ್ರೆಂಡ್ಸ್. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ವಿಡಿಯೋ ಒಳಗಡೆ ಹೋಗ್ತಿಂತ ಮುಂಚೆ ಮೈಸೂರು ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡಿದಿರಂಗೆ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡ್ಕೊಳ್ಳಿ, ಆಗಲೇ ನಾ ಹಾಕೋ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಈಗ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಈಗ ನಾನೀಗ ಅರ್ಧ ಲೀಟ್ರಷ್ಟು ನಾರ್ಮಲ್ ಹಾಲೇ ಯೂಸ್ ಮಾಡ್ತೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಫುಲ್ ಫ್ಯಾಟ್ ಮಿಲ್ಕ್ ಸಿಗುತ್ತಲ್ಲ, ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಅರ್ಧ ಲೀಟ್ರಿಗೆ 2 ಟೇಬಲ್ ಸ್ಪೂನು ಕಸ್ಟರ್ಡ್ ಪೌಡ್ರು ಕರೆಕ್ಟಾಗಿರುತ್ತೆ ನಿಮಗೆ. ಈಗ ಕಸ್ಟರ್ಡ್ ಪೌಡ್ರು ಡೈರೆಕ್ಟಾಗಿ ಹಾಕೋದು ಬೇಡ, ಪೌಡ್ರು ಪೌಡ್ರ್ ಥರ ಒಂದೊಂದು ಸೈಡಲ್ಲಿರುತ್ತೆ, ಮಿಕ್ಸ್ ಆಗಲ್ಲ ಚೆನ್ನಾಗಿ. ಈ ಥರ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಕಟ್ಟಿನೇ ಇಲ್ದಿರಂಗೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಒಂದು ಸ್ವಲ್ಪ ಕಟ್ಟಿನೇ ಇರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಟೈಮಲ್ಲಿ ಈ ಥರ ಎಲ್ಲ ಮಾಡಿಕೊಡೋದ್ರಿಂದ ತುಂಬ ಜಾಲಿಯಾಗಿ ತಿಂತಾರೆ ಮಕ್ಕಳಿಂದ ದೊಡ್ಡವರವರೆಗೂ. ಈಗ ನೋಡಿ, ಈ ಥರ ಇದು ಮಾಡಿದ್ದೀನಿ, ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀನಿ. ಈಗ ಹಾಲು ಚೆನ್ನಾಗಿ ಕುದಿದ್ದೀನಿ, ಇದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೇ ಸರಿಗೆ ಹಾಕಿಬಿಟ್ರೆ ಒಂದೇ ಸೈಡಲ್ಲಿ ಕಟ್ಟಿಯಾದಂಗೆ ಆಗುತ್ತೆ, ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಫ್ರೆಂಡ್ಸ್, ಈಗ ಸಮ್ಮರ್ ಟೈಮ್ ಬೇರೆ ಸ್ಟಾರ್ಟ್ ಆಗಿದೆ, ತುಂಬಾ ಬಿಸಿಲಿದೆ ಇಲ್ಲೆಲ್ಲ. ಈ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬಾ ಜಾಲಿಯಾಗಿರುತ್ತೆ. ಈಗ ನಾವು 1 ಕಪ್ ಅಷ್ಟು ಸಕ್ಕರೆ ಯೂಸ್ ಮಾಡಿದ್ದೀನಿ. ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ಸಕ್ಕರೆ ಹಾಕಿ ತುಂಬ ಹೊತ್ತು ಮಿಕ್ಸ್ ಮಾಡೋದು ಬೇಡ, ಒಂದು 2 ನಿಮಿಷ ಆದಮೇಲೆ ಇಳಿಸ್ಕೊಬಿಡೋಣ. ಈ ಥರ ಇದರಲ್ಲಿದ್ದರೆ ಸಾಕು, ಇಳಿಸ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಈ ಬೌಲ್ಗೆ ಹಾಕಿ ಚೆನ್ನಾಗಿ ಹಾರಾದಮೇಲೆ ಫ್ರೀಸರಲ್ಲಿ ಇಡೋಕ್ಕಿಂತ ಮುಂಚೆ ನಾನು ಗ್ರೈಂಡ್ ಮಾಡಿ ಎತ್ತಿಟ್ಬಿಡ್ತೀನಿ ಫಸ್ಟೇ. ನೀವು ಇದನ್ನು 4 ಟೈಮ್ ಆದರೂ ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. 2 ಅವರ್ ಇಟ್ಟು ಫ್ರೀಸರಲ್ಲಿ ಇಟ್ಟು ತಿರ್ಗಾ ತೆಗೆದು ಗ್ರೈಂಡ್ ಮಾಡಿ ತಿರ್ಗಾ 2 ಅವರ್ ಇಟ್ಟು ಈ ಥರ 4 ಟೈಮ್ ಮಾಡ್ಕೋಬೇಕು. 2 ಅವರ್ ಆಗಿದೆ, ಈ ಥರ ಇದೆ ನೋಡಿ. ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಲಿ ನಾನು ಗ್ರೈಂಡ್ ಮಾಡಿ ಎತ್ತಿಟ್ಕೋತೀನಿ. ಇದೇ ಥರ 4 ಸರಿ ಆದರೂ ಮಾಡ್ಕೊಂಡ್ರೇ ಕ್ರೀಮ್ ಥರ ತುಂಬ ಟೇಸ್ಟಾಗಿರೋ ಪರ್ಫೆಕ್ಟ್ ಆಗಿರೋ ಐಸ್ ಕ್ರೀಮ್ ಸಿಗುತ್ತೆ ನಮಗೆ. ಈಗ ಇದರೊಳಗಡೆ ಹಾಕ್ಕೊಳ್ಳೋಣ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡಾದ್ಮೇಲೆ ಇದರಲ್ಲೇ ಇಟ್ಟು ಓವರ್ ನೈಟ್ ನಾವು ಫ್ರೀಸರ್ ಇಟ್ಬಿಡ್ತೀನಿ. ನೀವು ಕಮ್ಮಿ ಹಾಕಿ 6 ಅವರ್ ಆದರೂ ಫ್ರೀಸರಲ್ಲಿ ಇಡಬೇಕು. ನಾನು ಓವರ್ ನೈಟ್ ಎತ್ತಿರ್ತಾ ಇದ್ದೀನಿ. ಮುಖ್ಯವಾಗಿ 4 ಟೈಮ್ ಆದರೂ ಕಮ್ಮಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೀವು. ನೋಡಿ ಫ್ರೆಂಡ್ಸ್, ನಾವು ಓವರ್ ನೈಟ್ ಬಿಟ್ಟಿದೆ, ತುಂಬ ಚೆನ್ನಾಗಿ ಕಸ್ಟರ್ಡ್ ಪೌಡ್ರಲ್ಲಿ ಐಸ್ ಕ್ರೀಮ್ ರೆಡಿಯಾಗಿದೆ. ಮನೇಲೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾರಿದಿರಂಗೆ ಮೈಸೂರು ಅಡುಗೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.